Oh. <laughs> ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಿ ಟಿ ನೀಟ್ ರೀಸೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ರಿಲೇಟೆಡ್ ಟು ನಿಮ್ಮ ಕೌನ್ಸಿಲಿಂಗ್ ಬಗ್ಗೆ ಬಂದಿದೆ ಆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡಿ ಅಲ್ಲಿ ಏನು ಅಪ್ಡೇಟ್ ಬಂದಿದೆ ಅಂದರೆ ಈ ವರ್ಷ ನಿಮಗೆ ಗೊತ್ತಿರಾಗಿ ನೀಟ್ ಅದೇ ರೀತಿ ಸಿ ಟಿ ಕೌನ್ಸಿಲಿಂಗ್ ಬಂದುಬಿಟ್ಟು ವಿಳಂಬ ಆಗುತ್ತೆ ಅಂತೇಳಿ ಅಪ್ಡೇಟ್ ಕೂಡ ಬಂದಿದೆ ಪ್ರವೇಶಾರ್ಥಿಗಳು ಒಂದು ತಿಂಗಳು ಮುಂದಕ್ಕೆ ಸಾಧ್ಯತೆ ಒಂದು ತಿಂಗಳು ಬಂದುಬಿಟ್ಟು ಅಡ್ಮಿಷನ್ ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರತಿ ವರ್ಷ ಇಷ್ಟೊತ್ತಿಗೆ ನಿಮಗೆ ಫಸ್ಟ್ ರೌಂಡು ಸೀಟು ಹಂಚಿಕೆ ಪ್ರವೇಶ ಪ್ರಕ್ರಿಯೆ ಆರಂಭ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಮೂಲಗಳ ಮಾಹಿತಿ ಪ್ರಕಾರ ಬಂದಿರೋ ಕಾರಣ ಇನ್ನೂ ಕೂಡ ಒಂದು ತಿಂಗಳು ನಿಮಗೆ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಅಂತ ಬಂದಿದ್ದಾರೆ ಜೂನ್ ಇಪ್ಪತ್ತ್ಮೂರರಂದು ನೀಟ್ ಮರು ಪರೀಕ್ಷೆ ಇದೆ ಇನ್ನೂ ಒಂದು ತಿಂಗಳು ಸಿ ಟಿ ಕೌನ್ಸಿಲಿನ ಮುಂದೆ ಹೋಗುತ್ತೆ ಅಂತ ಹೇಳಿದ್ದಾರೆ ಮೇ ಫೈಗೆ ನೀಟ್ ಎಕ್ಸಾಮ್ ನಡೀತು ಫಲಿತಾಂಶ ಅಡೂನ್ ನಾಲ್ಕು ಬಂತು ಇಶ್ಯೂಸ್ ಆಯಿತು ಕೋರ್ಟ್ಗೆ ಹೋದ್ರು ಗೃಹ ಸಂಕೋದಿಗಳು ಡಿಸೈಡ್ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಈಗ ಮತ್ತೆ ಮರು ಪರೀಕ್ಷೆ ಅನೌನ್ಸ್ಮೆಂಟ್ ಮಾಡಿತು ಈಗ ಆಗಿದೆ ಮತ್ತೆ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮರುಪರೀಕ್ಷೆ ಮಾಡಬೇಕು ಅಂತ ಕೋರ್ಟ್ ಹೋಗಿದ್ದಾರೆ ಇದು ಕೂಡ ನೆಕ್ಸ್ಟು ಜಡ್ಜ್ಮೆಂಟ್ ಕೂಡ ನಡೀತಾ ಇದೆ ಇಲ್ಲಿ ಕೆ ಅವರು ಏನು ಹೇಳಿದ್ದಾರೆ ಅಂದರೆ ನೀಟ್ ರ್ಯಾಂಕ್ ನೀಡುವಲ್ಲಿ ಅಕ್ರಮ ಎಲ್ಲ ಇದೆ ವಿವಾದ ಎಲ್ಲ ಮುಗಿದ ನಂತರವೇ ನಿಮಗೆ ಕೌನ್ಸಿಲಿಂಗ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲ ಇತ್ಯರ್ಥ ಆದ ನಂತರ ರಿಸಲ್ಟ್ ಬಂದ ನಂತರ ವಾದ ವಿವಾದ ಎಲ್ಲ ಕಂಪ್ಲೀಟಾಗಿ ರಿಸಲ್ಟ್ ಬಂದ ನಂತರವೇ ನಾವು ಕೌನ್ಸಿಲ್ ದಿನಾಂಕ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೀಟು ವಿದ್ಯಾರ್ಥಿಗಳು ಇಂದಿನಿಂದ ಹಿಂದಿನಿಂದ ಅಂದರೆ ಇವತ್ತಿನಿಂದ ಕನಿಷ್ಠ ಒಂದು ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ ಒಂದು ತಿಂಗಳು ಟೈಮ್ ವೇಸ್ಟ್ ಆಗ್ತಾಯಿದೆ ಒಂದು ತಿಂಗಳು ಸಮಯ ಕಾಲಹರಣ್ತಾ ಆಗ್ತಿದೆ ವೆಯ್ಟ್ ಮಾಡಲೇಬೇಕಾಗುತ್ತೆ ಹೇಳೋಕ್ಕಾಗೋದಿಲ್ಲ ಖಾಸಗಿ ಶಾಲೆಗಳದ್ದು ಪ್ರವೇಶ ಶುಲ್ಕ ಎಷ್ಟು ಅಂತ ನಿಗದಿಯಾಗಿಲ್ಲ ಹತ್ತು ಪರ್ಸೆಂಟ್ ಐಕ್ ಅಂತ ಹೇಳಿದ್ದಾರೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಜೊತೆಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿಲ್ಲ ಎಲ್ಲ ನಿಗದಿಯಾದ ತಕ್ಷಣವೇ ಇದನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಂಜಿನಿಯರಿಂಗ್ ಅದೇ ರೀತಿ ವೃತ್ತಿಪರ ಕೋರ್ಸ್ಕೊಳ್ಳೋದು ಕೌನ್ಸಿಲ್ಗೆ ಬಂದ್ಬಿಟ್ಟು ಎಲ್ಲ ರೀತಿ ನಿಗದಿಯಾದ ನಂತರವೇ ನಿಮಗೆ ಫೀಸ್ ಆಗಿರ್ಬೋದು ಸೀಟ್ ಮೆಟ್ರಸ್ ಆಗಿರ್ಬೋದು ಅದರ ನಂತರವೇ ನಿಮಗೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳದ್ದು ನೀಟ್ದು ಏರುಪೇರು ಆಗಿದೆ ಈ ಸೀಟು ಪಡೆಯುವಲ್ಲಿ ತಮ್ಮ ಲೆಕ್ಕಾಚಾರ ಕೂಡ ವ್ಯತ್ಯಾಸ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಇಲ್ಲಿ ನೀಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಸಾಕಷ್ಟು ಸ್ಕ್ಯಾಮ್ ನಡೆದಿರೋ ಕಾರಣ ಸಿ ಟಿ ಮುಖಾಂತರ ಬರೋ ಸಾಧ್ಯತೆ ಇದೆ ಯಾರೆಲ್ಲ ಈಗ ನೀಟ್ ಮುಖಾಂತರ ಹೋಗ್ತೀವಿ ಹೋಗ್ತೀವಿ ಅಂತ ಇದ್ರು ಅಂಥವರು ಸಿ ಟಿಗೆ ಬರೋದಕ್ಕೆ ಜಾಸ್ತಿ ತಯಾರಿ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಸಿ ಟಿ ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ ಮೊದಲೇ ಈ ರೀತಿ ಆಗಿದೆ ಸಿ ಟಿ ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಸಿ ಟಿ ವಿದ್ಯಾರ್ಥಿಗಳಿಗೆ ಆತಂಕ ಆಗಿದೆ ನೀಟ್ ವಿದ್ಯಾರ್ಥಿಗಳು ನೀಟಲ್ಲಿ ಒಳ್ಳೆ ರ್ಯಾಂಕಿಂಗ್ ಬಂದಿಲ್ಲ ಮೋಸ ಆಗಿರೋ ಕಾರಣ ಅವರು ಕೂಡ ನಾವು ಸಿ ಟಿ ಮುಖಾಂತರ ಬರ್ತೀವಿ ಏನೋ ಸಿ ಟಿ ಮುಖಾಂತರ ಇಂಜಿನಿಯರಿಂಗ್ ಅದರ್ತಿ ರೀತಿ ಬೇರೆ ಕೋರ್ಸ್ಗಳಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಕೂಡ ಎಫೆಕ್ಟ್ ಹೊಡೆದಿದೆ ಇದು ರೀತಿ ವಿಡಿಯೋ ಥ್ಯಾಂಕ್ ಯು